ನಮಸ್ಕಾರ. ಗೆಲ್ಲೋದಕ್ಕೆ ನಾನಾ ತಂತ್ರ, ಗೆಲ್ಲೋದೊಂದೇ ಮಾನದಂಡ. ಗಲ್ಲಿಗೊಬ್ಬ ಜನನಾಯಕ, ದಿಲ್ಲಿಯ ಗದ್ದುಗೆಗೆ ನಾನಾ ನಾಟಕ. ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬದಲ್ಲಿ ನಾವಿದ್ದೇವೆ. ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದೆ, ಅನೇಕ ಸವಾಲುಗಳು ನಮ್ಮ ಮುಂದೆ ಇದೆ. ಇವೆಲ್ಲದಕ್ಕೂ ಉತ್ತರ ಯುವಶಕ್ತಿ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಕನ್ನಡ ಇವತ್ತು ವಿಶಿಷ್ಟ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದುವೇ ವಿಮಲ್ ಪ್ರೆಸೆಂಟ್ ಯೂತ್ ವಾಯ್ಸ್, ಪವರ್ಡ್ ಬೈ ಶ್ರೀ ದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್. ನಾನು ನವಿತಾ ಜೈನ್. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾವಿವತ್ತು ಯೂತ್ ವಾಯ್ಸ್ ನ ಕೇಳ್ತಾ ಇದ್ದೇವೆ. ಹಾಗಾದ್ರೆ ಜನರ ಅಭಿಪ್ರಾಯ ಏನು, ಯುವಜನರ ಅಭಿಪ್ರಾಯ ಏನು, ಯಾವ ರೀತಿಯಾಗಿ ಈ ಸಲದ ಲೋಕಸಭಾ ಚುನಾವಣೆಯನ್ನ ಅವರು ನೋಡ್ತಾ ಇದ್ದಾರೆ, ಅವರ ನಿರೀಕ್ಷೆಗಳೇನು? ಇವತ್ತಿನ ಸಂಚಿಕೆಯಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಷಯ ವುಮೆನ್ ಎಂಪವರ್ಮೆಂಟ್. ರಾಜಕೀಯದಲ್ಲಿ ಆಗಿರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಪ್ರಾತಿನಿಧ್ಯವನ್ನ ಕೊಡಲಾಗಿದೆ, ಮಹಿಳಾ ಮೀಸಲಾತಿ ಎಷ್ಟರ ಮಟ್ಟಿಗೆ ಅದು ಅನ್ವಯ ಆಗಿದೆ, ಈಗಾಗಲೇ ಇಂಪ್ಲಿಮೆಂಟ್ ಆಗಿದೆಯಾ ಇಲ್ವಾ, ಯಾವ ರಾಜ್ಯಗಳು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಟ್ಟಿದೆ, ಒಂದು ಸಣ್ಣ ಹಣಕಾಸಿನ ವಿಚಾರವನ್ನ ಕೂಡ ಮನೆಯಲ್ಲಿ ನಿಭಾಯಿಸುವಂತಹ ಮಹಿಳೆಗೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನ ನಿಭಾಯಿಸುವ ಶಕ್ತಿ ಇಲ್ವಾ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ವಿಜಯ ಕಾಲೇಜಿನ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಹಾಗಾಗಿ ಈ ವಿಚಾರದ ಬಗ್ಗೆ ಅವರಿಂದಲೇ ನಾವು ಇವತ್ತು ಕೇಳಿ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ಶೋ ನಿಮ್ಮೆಲ್ಲರಿಗೂ ಕೂಡ. ನನ್ನ ಬಲಭಾಗದಲ್ಲಿ ಹ್ಯಾಂಡ್ಸಮ್ ಆಗಿರುವಂತಹ ಹುಡುಗರು ಇದ್ದಾರೆ, ಸುಂದರವಾದ ಹುಡುಗಿರು ಎಡಭಾಗದಲ್ಲಿದ್ದಾರೆ. ಹಾಗಾಗಿ ಇವರ ವಿಚಾರಗಳು ಏನೇನು, ಮಹಿಳಾ ಪ್ರಾತಿನಿಧ್ಯ ಬೇಕಾ ಬೇಡವಾ, ಒಂದು ವೇಳೆ ಮಹಿಳಾ ಪ್ರಾತಿನಿಧ್ಯ ಸಿಕ್ಕಿದೆ ಅನ್ನೋದಾದ್ರೆ ಎಲ್ಲಿ, ಯಾವಾಗ, ಎಷ್ಟೆಷ್ಟು, ರಾಜಕೀಯ ವಿಚಾರದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆಕೆಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಓಕೆ, ನಾನು ಮೊದಲಿಗೆ ನಿಮ್ಮಿಂದನೇ ಆರಂಭ ಮಾಡ್ತೀನಿ. ಮಹಿಳಾ ವಿಚಾರ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅನ್ಸತ್ತಾ ನಿಮ್ಗೆ? ಎಲ್ಲಾ ಕ್ಷೇತ್ರ ಹೌದು, ಯಾಕಂದ್ರೆ ನಮ್ಮ ಕಂಟ್ರಿ ಏನಂದ್ರೆ ಇಟ್ ಫುಲ್ ಆಫ್ ಮೇಲ್ ಡಾಮಿನೆನ್ಸ್. ಅವ್ರಿಗೆ ಏನೊಂದ್ ಭಯ ಅಂದ್ರೆ ಫ್ಯೂಚರ್ ಅಲ್ಲಿ ಮತ್ತೆ ಫಿಮೇಲ್ ಡಾಮಿನೆನ್ಸ್ ಆಗ್ಬಿಟ್ರೆ ಅದೇ ಭಯ ಅವ್ರಿಗೆ. ವಿಮೆನ್ ಇಂದ ಒಂದನ್ನ ನಡ್ಸ್ಕೊಡಕ್ ಆಗಲ್ಲ ಅಂತ ಯಾರು ಹೇಳೋದು? ಸೊಸೈಟಿ ಸ್ಟಾರ್ಟ್ಸ್ ಫ್ರಮ್ ದಿ ಫ್ಯಾಮಿಲಿ. ಫ್ಯಾಮಿಲಿನ ಮೇಂಟೈನ್ ಮಾಡೋ ಹೆಂಗಸಿಂದ ಒಂದ್ ಸೊಸೈಟಿನ ಮೇಂಟೈನ್ ಮಾಡಕ್ ಆಗಲ್ಲ ಅಂತ ಹೆಂಗ್ ಹೇಳ್ಬೋದು ನಾವು? ಒಳ್ಳೆ ಪಾಯಿಂಟ್ ಅನ್ನ ಹಾಕಿದಿರಾ, ಹೌದಾ ಅಲ್ವಾ? ಅವ್ರು ಹೇಳಿದನ್ನ ಒಪ್ಕೊಳ್ತೀರಾ ನೀವು? ಪುರುಷ ಪ್ರಧಾನ ಸಮಾಜ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಹೇಳಿದ್ರು ಒಂದು ಮನೆಯಲ್ಲಿ ಅಂತ. ಒಂದು ಮನೆಯಲ್ಲಿ ಅತ್ತೆ ಸೊಸೆ ನಡುವಿನ ಗೊಂದಲನ ನಿವಾರಣೆ ಮಾಡಕ್ ಆಗ್ತಾ ಇಲ್ಲ ಅವ್ರಗಳಿಗೆ. ನಾನ್ ಕೇಳ್ತಾ ಇರೋದು ಒಂದು ಇಡೀ ಸಮಾಜವನ್ನ, ಒಂದು ಇಡೀ ಕುಟುಂಬವನ್ನ ಆಕೆ ನಿಭಾಯಿಸ್ತಾಳೆ ಅನ್ನೋದಾದ್ರೆ ಇಡೀ ದೇಶವನ್ನು ನಿಭಾಯಿಸುವಂತ ಶಕ್ತಿ ಅವಳ ಹತ್ರ ಇಲ್ಲ. ಕುಟುಂಬದ ಅತ್ತೆ ಸೊಸೆ ನಡುವಿನ ಗೊಂದಲಗಳನ್ನೇ ನಿವಾರಣಿಸಕ್ಕೆ ಆಗಿರುವಂತಹ ಒಂದು ಹೆಣ್ಣು ಅನೇಕ ರಾಜ್ಯಗಳ ನಡುವಿನ, ಜಿಲ್ಲೆಗಳ ನಡುವಿನ, ದೇಶಾಂತರಗಳ ನಡುವಿನ ಗೊಂದಲನ ಹೇಗೆ ಬಗೆಹರಿಸ್ತಾಳೆ ಅನ್ನೋದ್ರ ಬಗ್ಗೆ ಅವ್ರಿಗೆ ತುಂಬಾ ಡೌಟ್ ಗಳಿದೆ. ಮತ್ತೆ ಅದಕ್ಕೆ ಆಗ್ತಾರ ಅಥವಾ ಸಮಸ್ಯೆನ ಬಗೆಹರಿಸಕ್ಕೆ ಯಾವುದೇ ಮನೆಯಲ್ಲಾಗ್ಲಿ ಈಗ ಏನ್ ಹೇಳಿದ್ರು ಅವರು ಅವ್ರನ್ನೇ ಕೇಳಿ, ಅವ್ರ ತಾಯಿ ಅಥವಾ ಅವರ ಅಜ್ಜಿ ಆಗಿರ್ಬೋದು ಅವರ ಗಂಡನ ಪರ್ಮಿಷನ್ ತಗೊಳ್ದೇ ಇದ್ರೆ ಕೆಲಸ ಮಾಡ್ತಾರ? ಉನ್ನತ ನಿರ್ಧಾರ, ಒಂದು ದೊಡ್ಡ ಒಳ್ಳೆ ನಿರ್ಧಾರ. ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಅರ್ಹತೆ ಇದೆಯಾ, ಅಷ್ಟು ಧೈರ್ಯ ಇದೆಯಾ ಅವ್ರಿಗೆ? ಒಂದ್ ಒಳ್ಳೆ ಕೆಲಸ ಮಾಡೋದಿಕ್ ಯಾರ್ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ, ಖಂಡಿತ ನಮಗಿಲ್ಲ. ಅದು ನೀವ್ ಏನ್ ಹೇಳೋದು ಮಾತ್ರನೇ ಅಷ್ಟೇ, ಅದು ಕೆಲವು ಚೆನ್ನಾಗಿರುತ್ತೆ. ರಾಜಕೀಯದಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಈಗಾಗ್ಲೇ ನಾವು ನೋಡ್ತೀವಿ 33% ಕೊಡಬೇಕು, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅನ್ನೋದಾದ್ರೂ ಕೂಡ ಸಾಕಷ್ಟು ಯೋಜನೆಗಳನ್ನ ಮಾಡ್ತಾರೆ. ನಿಮ್ಗೆ ಅನ್ಸುತ್ತಾ ರಾಜಕೀಯದಲ್ಲಿ ಮಹಿಳೆಯರಿಗೆ ಇನ್ನಷ್ಟು ಅವಕಾಶಗಳು ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತಾ? 33% ಏನ್ ಕೊಡ್ತಾ ಇದಾರೆ ಅವ್ರು, ಇವಾಗ ಎಷ್ಟೊಂದ್ ಜನ ಕಾರ್ಪೊರೇಟರ್ ಆಗಿದ್ದಾರೆ, MLS ಆಗಿದ್ದಾರೆ, ಅವ್ರ ಹೆಸರು ಪಕ್ಕ ಅವ್ರ ಗಂಡನ ಹೆಸರೇ ಇರ್ತಾರೆ ಹೊರತು ಅವ್ರ ಹೆಸರು ಯಾರ್ದು ಬೇರೆ, ಅವ್ರ ಹೆಸರು ಅದನ್ನ ಉಪಯೋಗ ಮಾಡಿಸ್ಕೊಳ್ತಾ ಇರೋರು ಯಾರು? ನಾನ್ ಗೆದ್ದಿರೋ ನನ್ನ ಹೆಸರು ಹಾಕೊಂತೀನಿ ಅಂತ ಯಾರು ಆಗಲ್ಲ ಅಂತ ಹೇಳಲ್ವಲ್ಲ. ದೇಶದ ರಕ್ಷಣೆ ಅತ್ಯಂತ ದೊಡ್ಡ ಟಾಪಿಕ್ ಅಂತ ಬರುತ್ತೆ. ಅಂತಹ ದೊಡ್ಡ ಜವಾಬ್ದಾರಿಯನ್ನ ಒಂದು ಮಹಿಳೆ ನಿರ್ವಹಿಸ್ತಿದ್ದಾರೆ, ಮರಿಬೇಡಿ, ಅದು ನಿರ್ಮಲಾ ಸೀತಾರಾಮ್ ಅವರು. ನಿಮ್ಗೆ ಅನ್ಸುತ್ತಾ ಎಲ್ಲಾ ಪಕ್ಷಗಳು ಕೊಟ್ಟಿವೆ ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿದೆ ಅಂತ ಅನ್ಸುತ್ತಾ? ಹೌದು, ಕೊಟ್ಟಿದೆ ಅನ್ಸುತ್ತೆ. ಅಥವಾ ಎಲ್ಲಾ ಸರ್ಕಾರಗಳು ನೀಡಿದೆ ಅಂತ ಅನ್ಸುತ್ತಾ? ಇಲ್ಲಿ ನೀವು ಕೊಟ್ಟಿರೋ ಟಾಪಿಕ್ ಏನು ಅಂದ್ರೆ ವುಮೆನ್ ಎಂಪವರ್ಮೆಂಟ್, ಮಹಿಳೆಯರಿಗೆ ಪ್ರಾತಿನಿಧ್ಯ ಇದೆಯಾ ರಾಜಕೀಯದಲ್ಲಿ ಇದೆಯಾ? ಹೌದು ಇದೆ. ಇಂದಿನ BBMP ಮೇಯರ್ ಆಗಿರೋದು ಮೇಯರ್ ಗಂಗಾಂಬಿಕೆ, ನಮ್ಮ ಪ್ರಿನ್ಸಿಪಲ್
ಸುಧಾ ಮೇಡಮ್ ಅವರು ವುಮೆನ್. 17 ವರ್ಷಗಳ ಕಾಲ ಇಂಡಿಯಾನ ರೂಲ್ ಮಾಡಿದ್ದು ಇಂದಿರಾ ಗಾಂಧಿ. ನಮ್ಮ ಮಹಿಳೆಯರನ್ನ ಬಾಹ್ಯಾಕಾಶಕ್ಕೆ ಕಳಿಸ್ಕೊಡುವಷ್ಟು ಮುಂದೆ ಬರ್ತಿದ್ವಿ. ಕಲ್ಪನಾ ಚಾವ್ಲಾ ಹೋಗಿ ಬಂದಿದ್ರು, ಅವರು ಮುಂದೆ ಬಂದಿಲ್ಲ ಅಂದ್ರೆ ಅದು ಅವರಲ್ಲಿರುವಂತ ಒಂದು ವೀಕ್ನೆಸ್. ಅದನ್ನ ರಾಜಕೀಯದಲ್ಲಿ ಆಗಿದೆಯಾ ಅದು? ಯಾವ ಒಬ್ಬ ಮಹಿಳೆ ಪಕ್ಕದ ರಾಜ್ಯದಲ್ಲಿದ್ದ ಒಬ್ಬ ಮಹಿಳೆ ಜಯಲಲಿತಾ ಸುಮಾರು ವರ್ಷಗಳ ಕಾಲ ತಮಿಳುನಾಡು ರೂಲ್ ಮಾಡಿದ್ರು, ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಮಮತಾ ಬ್ಯಾನರ್ಜಿ ಸಿಎಂ ಆಗಿದ್ದಾರೆ. ಇದಕ್ಕಿಂತ ನಾವಿನ್ ಇನ್ನು ಬೇಕು ಅಂತಂದ್ರೆ ಅದು ಅವರು ಬಳಸ್ಕೊತಾ ಇಲ್ಲ ಅನ್ಬೋದು ಹೊರತು ನಾವು ಕೊಡ್ತಾ ಇಲ್ಲ ಅನ್ನೋದು ತಪ್ಪು. ಮಹಿಳೆಯರು ಬಳಸ್ಕೊಳ್ತಾ ಇಲ್ಲ, ಕೊಟ್ಟಂತಹ ಅವಕಾಶ ಅವ್ರು ಬಳಕೆ ಮಾಡ್ಕೊಳ್ತಾ ಇಲ್ಲ. 33% ನೀವು ಏನ್ ಮೀಸಲಾತಿ ಹೇಳಿದ್ರಿ ಅದು ಬರೀ ಹೆಸರಿಗೆ ಮಾತ್ರ ಆಗ್ತಿದೆ, ಅದ್ರ ಹಿಂದೆ ಪಾಪ ಅವ್ರ ಗಂಡ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಪ್ಪ ಆಗಿರ್ಬೋದು, ಅಲ್ಲಿನ ಪುರುಷರ ಅಧಿಕಾರ ಮಾಡ್ತಿದ್ದಾರೆ ಹೊರತು ಅವಳ ಸ್ವಂತ ಇಚ್ಛಾಶಕ್ತಿ ಸ್ವಂತ ಅಭಿಪ್ರಾಯ ಎಲ್ಲೂ ಎಲ್ಲೂ ಮನ್ಸೋದಕ್ಕೆ ಜಾಗ ಕೊಡಲ್ಲ. ಅಂದ್ರೆ ಅವರು ಅದನ್ನ ಮಾಡೋದಕ್ಕೆ ಅವಕಾಶ ನೀಡ್ತಾ ಇಲ್ಲ. ಹೌದು, ಅವಕಾಶ ಇಲ್ಲ. ನೀವೇನಾದ್ರೂ ನಿಮ್ಮ ಅಭಿಪ್ರಾಯ ನಿಮ್ಮ ಸ್ವಂತಿಕೆಯನ್ನ ಮಾಡಿದ್ರೆ ಟ್ರಾನ್ಸ್ಫರ್, ನಿಮ್ಮನ್ನ ಅಧಿಕಾರದಿಂದ ತೆಗಿತಾರೆ. ಎಷ್ಟು ಪಕ್ಷಗಳು ಅಥವಾ ಎಷ್ಟು ರಾಜ್ಯಗಳು ನಿಮ್ಗೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದೆ ಅಂತ ಅನ್ಸುತ್ತೆ? ವೆಸ್ಟ್ ಬೆಂಗಾಲ್ ಅನ್ನು ಹೊರತುಪಡಿಸಿದ್ರೆ ಯಾವ್ದಾದ್ರು ಒಂದು ರಾಜ್ಯದಲ್ಲಿ ಇಲ್ಲಪ್ಪ ನಾವ್ ಇವತ್ತು ಮಹಿಳೆಯರಿಗೆ ಈ ಸ್ಥಾನವನ್ನ ಕೊಟ್ಟಿದ್ದೇವೆ, ಇಷ್ಟು ಜನ ನಿಲ್ಲೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ನಿಮ್ಗೆ ಅನ್ಸಿದ್ಯಾ? ಮ್ಯಾಮ್ ಕೊಡುತ್ತೆ ಮ್ಯಾಮ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸಾಂಸ್ಕೃತಿಕ ಇಲಾಖೆ ಕೊಡುತ್ತಲ್ಲ, ಆದ್ರೆ ಹಣಕಾಸು ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ದೊಡ್ಡ ದೊಡ್ಡ ಇಲಾಖೆಯನ್ನು ಕೊಟ್ಬಿಟ್ರೆ ಅವರ ವೋಟ್ ಬ್ಯಾಂಕ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋ ಅಭಿಪ್ರಾಯನೂ ಇದೆ ಮ್ಯಾಮ್. ಒಪ್ಕೊಳ್ತೀರಾ ನೀವು ಇದನ್ನ? ಹಣಕಾಸು ಮಂತ್ರಿ ಆಗಿರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ ಆಗಿರ್ಬೋದು, ಯಾವ್ದಾದ್ರು ಗೃಹ ಇಲಾಖೆ ಮಹಿಳೆ ಮನೇಲಿ ಎಷ್ಟು ಜವಾಬ್ದಾರಿಯಿಂದ ನಡ್ಕೊಳ್ತಾಳೆ ಅಂದ್ರೆ ಎಲ್ಲರನ್ನ ಪ್ರೊಟೆಕ್ಟ್ ಮಾಡ್ತಾಳೆ, ಆದ್ರೆ ಗೃಹ ಮಂತ್ರಿ ಸ್ಥಾನವನ್ನ ಮಾತ್ರ ಆಕೆಗೆ ಕೊಡೋದಿಲ್ಲ. ಪ್ರಧಾನ ಮಂತ್ರಿನ ಕೊಟ್ಟಿದ್ವಿ ಮ್ಯಾಮ್, ಅದಕ್ಕೆ ನೆನಪು. ಆ ನಂತರ ಎಲ್ ಕೊಟ್ರಿ ಆ ನಂತರದ ಸ್ಥಾನ ಎಲ್ ಕೊಟ್ರಿ ಪ್ರಧಾನ ಮಂತ್ರಿ? ಅಷ್ಟು ವರ್ಚಸ್ಸಿರೋ ನಾಯಕಿ ಬೇಕಲ್ಲ ಮ್ಯಾಮ್, ಅಷ್ಟು ವರ್ಚಸ್ಸಿರೋ ನಾಯಕಿ ಬಂದ್ರೆ ಕೊಟ್ಟೇ ಕೊಡ್ತಾರೆ ಮ್ಯಾಮ್. ರಾಷ್ಟ್ರಪತಿಯಾಗಿ ಪ್ರತಿಭಾ ಪಾಟೀಲ್ ಅವ್ರನ್ನೇ ಆಯ್ಕೆ ಮಾಡಿದೀವಿ, ಇನ್ನೇನ್ ಆಗ್ಬೇಕು ಮೇಡಮ್? ಒಬ್ಬೊಬ್ರು ಕೊಟ್ರೆ ಸಾಕು? ಈಗ ನೀವ್ ಹೇಳ್ತಾ ಇದ್ದೀರಾ ಒಬ್ಬ ಮಹಿಳಾ ಆದವಾಗ ಅಂತ ಅಷ್ಟು ಕೇವಲವಾಗಿ ಹೇಳ್ತಾರೆ. ಒಬ್ಬ ಮಹಿಳೆನೆ ಅದೊಂದು ಹುದ್ದೆನ ಅಷ್ಟು ಕೇವಲವಾಗಿ ನೋಡಿದ್ರೆ ಯಾವ ಪುರುಷ ಹುದ್ದೆನ? ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ನೀವು, ನಾವು ನಮ್ ಬಗ್ಗೆ ಅಸಹ್ಯ ಪಟ್ಟಿದ್ರೆ ಇಲ್ಲಿ ನಿಂತ್ಕೊ ಮಾತಾಡ್ತಿರ್ಲಿಲ್ಲ ಯಾ ಹೆಂಗ್ ಸಿಗ್ಲಿ ಇಷ್ಟು ಮಾತಾಡೋದು? ಯಾವ್ದನ್ನು ಅಮಾನವಿಯಾಗಿ ನೋಡಲ್ಲ. ನಾನ್ ಕೇಳ್ತೀನಿ ಪರ್ಸನಲ್ ಆಗ್ಬೇಡ, ನಾನ್ ಕೇಳ್ತಾ ಇದ್ದೀನಿ ಪಕ್ಷಗಳಲ್ಲಿ ಅಥವಾ ಸರ್ಕಾರಗಳಲ್ಲಿ ಈ ರೀತಿಯಾಗಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ ಅಂತ ಅನ್ಸುತ್ತಾ? ಯಾವ್ದಾದ್ರು ಪಾರ್ಟಿಗಳಲ್ಲೂ ಕೂಡ ಈ ರೀತಿಯಾಗಿ ಪಕ್ಷಗಳಲ್ಲಿ ಸರ್ಕಾರಗಳಲ್ಲಿ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಅವ್ರು ಕೊಟ್ಟಿದ್ದಾರೆ ಬಟ್ ಅದನ್ನ ಅವ್ರು ಉಪಯೋಗಿಸ್ಕೊಳ್ಳೋಕೆ ರೆಡಿ ಇದಾರೆ. ಇಲ್ಲೇ ನೀವು ನೋಡ್ತೀರಾ ಎಷ್ಟು ಡಾಮಿನೇಟ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಗಂಡ ಹೆಸರು ಇರುತ್ತೆ, ಗಂಡ ಹೆಸರು ಇರುತ್ತೆ, ನೀವು ಬರೀ ಹೆಸರು ಇರುತ್ತಷ್ಟೇ, ಕೆಲಸ ಮಾಡೋದೆಲ್ಲ ಒಬ್ಬಳು ಮಹಿಳೆನೆ, ಅವಳಿಗೆಲ್ಲ ಶಕ್ತಿ ಇದೆ, ಅವಳು ಮಾಡ್ತಾಳೆ. ಬರೀ ಹೆಸರು ಇದ್ಬಿಟ್ರೆ ಏನೂ ಆಗಲ್ಲ. ಇವ್ರಿಲ್ಲೇ ಎಷ್ಟು ಡಾಮಿನೇಟ್ ಮಾಡ್ತಿದ್ದಾರೆ, ನಾವು 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 ಅಂತ ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಡಾಮಿನೇಟ್ ಮಾಡ್ತಿದ್ದಾರೆ ಅಂತ. ಆದ್ರೆ ಅವಳಿಗೆಲ್ಲ ಶಕ್ತಿ ಇದೆ, ಮಾಡೋ ಶಕ್ತಿ ಅವಳು ಮಾಡ್ತಾಳೆ. ಓಕೆ ಮಾಡ್ತಾಳೆ, ಆದ್ರೆ ಅಲ್ಲಿ ಪಕ್ಷಗಳಲ್ಲಿ ಕೊಡ್ಬೇಕು ಅಂತ ಅನ್ಸ್ತಾ ಇಲ್ಲ ಅಂತ ಹೇಳಿ. ಹಣಕಾಸು ಕೊಡಲ್ಲ ಅಂತಂದ್ರೆ ಅವಳಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಕಟ್ ಮಾಡ್ಬೇಕು, ಎಲ್ಲೆಲ್ಲಿ ಹಿಡಿಬೇಕು ಅಂತ. ಸೊ ಇವ್ರುಗಳೆಲ್ಲ ಬಾಲ ಮುದುರ್ಕೊಂಡಿರಕ್ ಆಗಲ್ವಲ್ಲ, ಎಲ್ಲ ಬಿಚ್ಬಿಡತ್ತಲ್ವಾ. ಸೊ ಹಾಗಾಗಿ ಅವಳಿಗೆ ಅಂತ ಉನ್ನತ ಸ್ಥಾನ ಕೊಡಕ್ಕೆ ಅವರೆಲ್ಲ ಭಯ ಪಡ್ತಾರೆ ಪಕ್ಷಗಳಲ್ಲಿ. ಈಗ ಈ ಸಲದ ಚುನಾವಣೆಯಲ್ಲಿ ಮಹಿಳಾ ಪ್ರಾತಿನಿಧ್ಯ ಅಥವಾ ನಾವು ಮಹಿಳೆಯರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅನ್ನೋದು ಒಂದು ಇಶ್ಯೂ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ಲಿ ನೋಡಿ, ಜಡೆ ಜಡೆ ಸೇರಿದ್ರೆ ಜಗಳ ಅಂತ ನಾವು ಕೇಳಿದೀವಿ. ಜಯಮಾಲ ಅವ್ರಿಗೆ ವುಮೆನ್ ಅಂಡ್ ಚೈಲ್ಡ್ ಎಂಪವರ್ಮೆಂಟ್ ಕೊಟ್ಟಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೆಣ್ಣೆ ತಾನೇ, ಅವ್ರಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅವ್ರಿಬ್ರು ಜಗಳ ಆಡಿದ್ರು, ಅದಕ್ಕೆ ನಾವು ಕೊಡೋದಿಲ್ಲ. ಅವರು ಕಿತ್ತಾಡ್ತಾರೆ ಅಂತಾನೆ ನಾವು ಕೊಡೋದಿಲ್ಲ. ಮೆನ್ ಯಾರು ಕಿತ್ತಾಡಲ್ವಾ? ಮೊನ್ನೆ ಮೊನ್ನೆ ಆದಂತಹ ಕೆಲವೊಂದು ಘಟನೆಗಳನ್ನ, ಇನ್ಸಿಡೆಂಟ್ ಗಳನ್ನ ನೀವು ನೋಡಿಲ್ವಾ? ಹಾಗಾದ್ರೆ ಬೇಗ ಒಂದಾಕಿ ಮಹಿಳೆ ಮಹಿಳೆ ಹೇಳ್ತಾರೆ ನಾವು ತುಂಬಾ ಸೆನ್ಸಿಟಿವ್ ಇಡ್ತೀವಿ ಅಂತ. ಕೆಲವೊಂದು ಪ್ರೆಷರ್ ನಾವು ಹ್ಯಾಂಡಲ್ ಮಾಡಕ್ ಆಗಲ್ಲ, ಒಂದ್ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ನಾವು ನೋಡ್ಬೇಕು ಅಂದ್ರು. ಸೊ ಏನು ಅಂದ್ರೆ ಟೆನ್ಷನ್ ತುಂಬಾ ಆದಾಗ ಯಾತ್ರ ಹ್ಯಾಂಡಲ್ ಮಾಡೋದು ಅವ್ರಿಗೆ ಗೊತ್ತಾಗಲ್ಲ. ನೀವು ಪುರುಷರಾಗಿ ನೀವು ಹುಟ್ಟದಾಗಿಂದ ನಮ್ಗೆ ಅಪ್ಪ ಹೆಸರಿಟ್ಟು ಮದ್ವೆ ಆದ್ಮೇಲೆ ಗಂಡನ ಹೆಸರಿಟ್ಟು ನೀನ್ ಹಿಂಗೆ ಇರು ಅಂತ ಹೇಳಿ 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 ನೀವ್ ನಮ್ಮ ಮನ್ಸಲ್ಲಿ ಅದನ್ನ ಡಾಮಿನೇಟ್ ಮಾಡಿ ಇಟ್ಬಿಟ್ಟಿದ್ದೀರಾ. ಓಕೆ, ರಾಷ್ಟ್ರೀಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷಗಳು ಅಂತ ನಾವೇನ್ ಅನ್ಕೊಳ್ತೀವೋ, ರಾಷ್ಟ್ರೀಯ ಪಕ್ಷಗಳು ನಿಮ್ಗೆ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಟ್ಟಿದೆ ಅಥವಾ 33% ನಲ್ಲಿ ಓಕೆ ಎಲ್ಲವನ್ನ ಕೂಡ ಮಹಿಳೆಯರಿಗೆ ನಿಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಅನ್ಸುತ್ತಾ? ಪ್ರಾದೇಶಿಕ ಪಕ್ಷಗಳು ಮಾಡ್ಕೊಟ್ಟಿದೆ ಅಂತ ಯಾವ ಪಕ್ಷದಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಕೊಡಲಿಲ್ಲ ಹೇಳಿ? ಎಲ್ಲ ಪಕ್ಷದಲ್ಲೂ ಕೊಟ್ಟಿದ್ದಾರೆ. ಬಿಜೆಪಿ ಇಂದ ಹಿಡಿದು ಕಾಂಗ್ರೆಸ್ ಇಂದ ಹಿಡಿದು ಜೆಡಿಎಸ್ ಇಂದ ಹಿಡಿದು ಕಾಂಗ್ರೆಸ್ ಅಲ್ಲಿ ಇಂದಿರಾ ಗಾಂಧಿ ಅವರು ಆಳಿದ್ರು. ಸುಮಾರು ಎಷ್ಟು
ಇಷ್ಟು ವರ್ಷಗಳ ಕಳೆದ್ರು. ಸೋತಾಗ ಇಂದಿರಾ ಸೋತಾಗ ಕರ್ನಾಟಕ ಗೆಲ್ಸಿ ಮತ್ತೆ ಪ್ರಧಾನಮಂತ್ರಿ ಮಾಡಿದ್ರು ಅವ್ರನ್ನ. ಈ ಜನೇತವರು ಮುಖ್ಯಮಂತ್ರಿ ಮಾಡಿದ್ರು, ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಮಾಡಿದ್ದಾರೆ. ಅದು ಬಾಳಿಕೆ ಆಗ್ತದೆ, ಅವ್ರು ಬಳಸ್ಕೊಳ್ಬೇಕಷ್ಟೇ. ನಾವು ಕೊಟ್ಟಿದೀವಿ, ಎಲ್ಲಾ ರಾಷ್ಟ್ರೀಯ ಪಕ್ಷದಲ್ಲಿ ಸೀಮಿತ ಆಗಿದೆ, ಮಹಿಳೆಯರಿಗೆ ಇಷ್ಟೊಂದು ಸೀಮಿತ ಆಗಿದೆ, ಅದು ಬಳಸ್ಕೊಳ್ಬೇಕಷ್ಟೇ. ನಾವು ಅವ್ರು ಬಳಸ್ಕೊಂಡ್ರೆ ಕಳಿತು ಕೊಡ್ತೀವಿ, ನಾವು ನೀವು ಬೇಕಾ ಬನ್ನಿ ಕೊಡ್ತೀವಿ. ಆದ್ರೆ ಅವ್ರು ಯಾವ ಬರಲ್ಲೋ ಆ ಜಾಬ್ಗೆ ನಾವು ಹೋಗ್ತೀವಿ ಅಷ್ಟೇ. ಆಗಲ್ಲ, ನೀವು ಅಲ್ಲಿರಿ, ನಾವು ಹೋಗ್ತೀವಿ, ನಾವು ಅಧಿಕಾರ ಮಾಡ್ತೀವಿ. ಮಹಿಳೆಯರನ್ನ ಕೇವಲ ರಾಜಕೀಯ ದಾಳವನ್ನಾಗಿ ಪಕ್ಷಗಳು ಉಪಯೋಗಿಸ್ತಾ ಇದೆಯಾ? ಹಾಗಾದ್ರೆ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಪ್ರಾತಿನಿಧ್ಯವನ್ನ ನೀಡಬೇಕಾಗತ್ತೆ, ಈ ಸಮಸ್ಯೆಗೆ ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ಇವರೆಲ್ಲರಿಂದ ಅಭಿಪ್ರಾಯವನ್ನ ಪಡ್ಕೊಳ್ತೀನಿ. ಆಫ್ಟರ್ ಎ ಶಾರ್ಟ್ ಬ್ರೇಕ್. ನನ್ ಗಂಡ ಹೆಸರು ಕೊಟ್ಬಿಟ್ಟು ನನ್ ಗಂಡ ಬೇರೆ ಅವ್ರ ಗಂಡನ ಬಗ್ಗೆ ಮಾತಾಡ್ತಾರೆ, ಅವ್ರ ಜಾಗ ಕೊಟ್ಟಿಲ್ಲ ಅಂತಾನೆ ಪಾಯಿಂಟ್ ಬರ್ತಲ್ಲ. ಸ್ಥಾನ ಕೊಟ್ಟಿದೀವಿ ಸ್ಥಾನ ಕೊಟ್ಟಿದೀವಿ ಅಂತ ಹೇಳ್ತಿದಾರಲ್ವಾ, ಕೊಟ್ಮೇಲೆ ಯಾಕೆ ಚುಚ್ಚಿನ್ ಮಾತಾಡ್ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತಾರೆ ಇವರು. ಸುಮಲತಾ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ, ನಾವ್ ಯಾವ ಕ್ಯಾಂಡಿಡೇಟ್ ನು ನಿಲ್ಸಲ್ಲ, ನನ್ ಮಗನು ನಿಲ್ಲಲ್ಲ, ನನ್ ರಾಜ್ಯ ಉದ್ದಾರ ಆಗ್ಬೇಕು, ಮಹಿಳೆಯರ ಸಬಲೀಕರಣ ಆಗ್ಬೇಕು. ಅವ್ರು ಕೇಪಬಲ್ ಅಂತ ಅನ್ಸಿದ್ರೆ ಯಾವ ಪಾರ್ಟಿ ಬೇಕಾದ್ರು ಕೊಟ್ಟೆ ಕೊಡುತ್ತೆ. ಪುರುಷ ನಾಯಕರು ಎಲ್ಲ ವರ್ಚಸ್ಸಿರೋರೇನಾ? ಇವ್ರ್ಯಾರಿಗೂ 5 ಪೈಸೆ ರಾಜಕೀಯ ಜ್ಞಾನ ಇಲ್ಲ, ಯಾರು ಯಾವ್ದ್ರಲ್ಲೂ ಪರ್ಫೆಕ್ಟ್ ಅಲ್ಲ, ಸಾಯೋ ತನಕ ಕಲಿಯೋದಿರುತ್ತೆ. ಅದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗಿದ್ದಾರಾ? ಇಲ್ಲ ಯಾರಿದ್ದಾರೆ? ಮಹಿಳಾ ಮುಖ್ಯಮಂತ್ರಿಯನ್ನ ಕೊಡ್ಸಿದಿರಾ ಕರ್ನಾಟಕದಲ್ಲಿ? ಸಾಮರ್ಥ್ಯವಂತ ಮಹಿಳೆ ಬಂದ್ರೆ ಈಗಲೂ ಬಿಟ್ಕೊಡ್ತಾರೆ, ಆ ಸಾಮರ್ಥ್ಯ ಮಹಿಳೆ ಬಂದ್ರೆ ಈಗಲೂ ಬಿಟ್ಕೊಡ್ತಾರೆ. ಹಾಗಾದ್ರೆ ಮಹಿಳೆಯರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ? ಮಹಿಳೆಯರಿಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ, ರಾಜಕೀಯವಾಗಿ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಕೊಟ್ಟಿರೋ ಪಾಯಿಂಟ್ ಬಂದು ಪೊಲಿಟಿಕ್ಸ್ ಅಲ್ಲಿ ಅವ್ರಿಗೆ ಜಾಗ ಕೊಡ್ಬೇಕು ಅಂತ. ಇವ್ರ ಜಾಗದ ಬಗ್ಗೆನೇ ಮಾತಾಡ್ತಿಲ್ಲ, ನನ್ ಗಂಡ ಹೆಸರು ಕೊಟ್ಬಿಟ್ಟು ನನ್ ಗಂಡ ಬೇರೆ ಅವ್ರ ಗಂಡನ ಬಗ್ಗೆನೇ ಮಾತಾಡ್ತಾರೆ, ಅವ್ರ ಜಾಗ ಕೊಟ್ಟಿಲ್ಲ ಅಂತಾನೆ ಪಾಯಿಂಟ್ ಬರ್ತಲ್ಲ. ಮೇನ್ ಅವ್ರು ಹೇಳ್ತಾರೆ ನಮ್ಗೆ ಈ ತರ ತೊಂದ್ರೆ ಆಗಿದೆ, ನಮ್ಗೆ ಈ ತರ ತೊಂದ್ರೆ, ಏನ್ ತೊಂದ್ರೆ ಅಂತಾನು ಹೇಳ್ತಲ್ಲ, ತೊಂದ್ರೆ ಆಗಿದೆ ತೊಂದ್ರೆ. ಮಹಿಳೆಯರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿಲ್ಲ. ಎಷ್ಟು ಜನ ನಿಮ್ಮಲ್ಲೇ ಎಷ್ಟು ಜನ ಮಹಿಳೆಯರಿಗೆ ಒಂದ್ ವೇಳೆ ನಾನು ಕೇಳ್ತೀನಿ, ಎಷ್ಟು ಜನ ಈಗ ಒಬ್ರು ಮಹಿಳೆ ನಿಂತ್ರು ಅಂದ್ರೆ ನೀವು ವೋಟ್ ಮಾಡ್ತೀರಾ? ರಾಜಕೀಯದಲ್ಲಿ ಕೇವಲ ಮಹಿಳೆಯರಿಗೆ ಕೊಡ್ತಾ ಇದೀವಿ ಅನ್ನುವಂತಹ ಸ್ಲೋಗನ್ ಗಳು ಮಾತ್ರ ಕಾಣಿಸ್ತಾ ಇದೆಯಾ ನಿಮ್ಗೆ? ಅಂದ್ರೆ ಮಹಿಳೆಯರಿಗೆ ನಾವು ಕೊಟ್ಟಿದೀವಿ, ಅಲ್ಲಿ ನಿಲ್ಲೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀವಿ ಅನ್ನೋದು ಮಾತ್ರ ಕಾಣಿಸ್ತಾ ಇದೆಯಾ? ಸ್ಥಾನ ಕೊಡ್ತಾರ ಇಲ್ಲ ಅಂತಿಲ್ಲ, ಆದ್ರೆ ಚುಚ್ಚು ಮಾತುಗಳಾಡ್ತಾರೆ. ಹೆಣ್ಮಕ್ಳ ಕೈಲಿ ಏನು ಆಗಲ್ಲ, ಏನಕ್ ನಿಂತಿದ್ದಾಳೆ ಅಂತ ಹೇಳ್ತಾರೆ. ಸ್ಥಾನ ಕೊಟ್ಟಿದೀವಿ ಅಂತ ಹೇಳ್ತಿದಾರಲ್ವಾ, ಕೊಟ್ಮೇಲೆ ಯಾಕೆ ಚುಚ್ಚಿನ್ ಮಾತಾಡ್ಬಿಟ್ಟು ಅವ್ರಿಗೆ ಅವಮಾನ ಮಾಡ್ತಾರೆ ಇವರು? ಹಾಗಾಗಿ ಅಲ್ಲಿ ಕೂಡ ಸಪೋರ್ಟ್ ಆಗ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ಮಂಡ್ಯದಲ್ಲಿ ಸುಮಲತಾ ಅವ್ರು ನಿಂತ್ರಲ್ಲ, ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಿದ್ದಾರೆ? ನಿಂತ್ಕೋತಾರೆ ಅಂತ ಹೋಗಿದ ತಕ್ಷಣ ಮೀಮ್ಸ್ ಟ್ರೋಲ್ಸ್ ಮಾಡ್ತಿರಲ್ಲ. ಸುಮಲತಾ ನಿಂತ್ಕೊಂಡಿದ ತಕ್ಷಣ ಸಿಂಪತಿಗೋಸ್ಕರನೇ ನಿಂತಿದ್ದಾಳೆ ಅಂತ ಎಲ್ಲಾರು ಮಾತಾಡ್ತಿದಾರಲ್ವಾ, ಅದ್ರ ಬದಲು ಅವ್ರ ಗಂಡನ್ ಸಹ ತುಂಬಿದ್ದಾಳೆ ಅಂತಾನೆ ಅವ್ರು ತಗೋಬೋದಲ್ವಾ? ಅವಳಲ್ಲಿ ಏನ್ ಕ್ವಾಲಿಟೀಸ್ ಇದೆ, ಲೀಡರ್ ಕ್ವಾಲಿಟೀಸ್ ಅಂತ ನೋಡ್ತಿಲ್ಲ ಹೊರತು ಎಲ್ಲರೂ ಅವ್ರ ಕೈ ಏನು ಮಾಡೋಕ್ಕಾಗಲ್ಲ, ಸಿಂಪತಿ ಕಿಟ್ಟಿಸ್ಕೊಂಡಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರು? ಓಕೆ, ರಾಜಕೀಯ ಪಕ್ಷಗಳು ಈಗ ಯಾರಾದ್ರೂ ಮಹಿಳೆ ನಿಂತ್ಕೊಳ್ತಾರೆ ಅಥವಾ ಹಾಗಾದ್ರೆ ಮಹಿಳೆಯರಿಗೆ ಈಗ ಒಂದಷ್ಟು ಆರೋಪಗಳು ಬಂತು, ಮಾತಾಡಿದ್ರು ಕೆಲವರು, ಅವ್ರು ಯಾಕೆ ಇಷ್ಟು ಬೇಗ ನಿಂತರು, ಸುಮಲತಾ ವಿಚಾರದಲ್ಲಿ ತಗೊಳ್ಳೋದವ್ರು ಯಾಕೆ ಇಷ್ಟು ಬೇಗ ನಿಂತರು ಅನ್ನುವಂಥದ್ದು. ಹಾಗಾಗಿ ರಾಜಕೀಯ ಪಕ್ಷಗಳಲ್ಲಿ ಒಬ್ಳು ಮಹಿಳೆ ಎದುರು ಬಂದ್ರು ಅನ್ನೋದಾದ್ರೆ ಅವರಿಗೆ ಬೇಡ ಅನ್ನುವ ರೀತಿಯಾದಂತಹ ಚಿಂತನೆಗಳು ಇದೆ ಅಂತ ಅನ್ಸುತ್ತೆ ನಿಮ್ಗೆ ಪಕ್ಷಗಳಲ್ಲೇ? ಇದೆ ಮೇಡಮ್. ನಾವು ರಾಜಕೀಯವಾಗಿ ಮಾತಾಡ್ಬೇಕಂದ್ರೆ ಎಲ್ಲಾ ಪಕ್ಷಗಳು ಕಾನೂನು ಬೇಸ್ ಮೇಲೆ ಏನ್ ಹೇಳ್ತಾರೆ, ನಾವು ಮಹಿಳೆ ಸಬಲೀಕರಣಕ್ಕೆ ಪ್ರೋತ್ಸಾಹಿಸ್ತೀವಿ, ಮಹಿಳೆಯರಿಗೆ ನಾವು ಒಂದ್ ಸ್ಟೇಜ್ ಕೊಡ್ತೀವಿ, ಅವ್ರ ಮುಂದೆ ಬರಬೇಕು ಅಂತ ಪ್ರತಿಯೊಬ್ಬರು ಮಾತಾಡ್ತಾರೆ. ಈ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಇದೆ, ಎಷ್ಟು ಜನಕ್ಕೆ ಆ ಪಕ್ಷಗಳು ಮಹಿಳೆಯರಿಗೆ ಸೀಟ್ ಕೊಟ್ಟಿದೆ ಅನ್ನೋದನ್ನ ನಾವು ಮತದಾನರು ಯೋಚನೆ ಮಾಡ್ಬೇಕಾಗುತ್ತೆ. ಪಕ್ಷಗಳು ಅವ್ರೇನಿದ್ರು ಮಹಿಳೆಯರಿಗೆ ಆಸೆ, ಅದು ಆಮಿಷ ಹುಡ್ತಾ ಇದಾರೆ ಹೊರತು ಯಾವ ಮಹಿಳೆಯರಿಗೂ ಸ್ಥಾನಮಾನ ಕೊಡ್ತಾ ಇಲ್ಲ. ಕೊಟ್ಟಿದೆ ಯಾರೋ ಯೂಸ್ ಮಾಡ್ಕೊಂಡು ಅವ್ರ ಮೇಲ್ ಬಂದಿದ್ದಾರೆ ಹೊರತು ಎಲ್ಲರೂ ಬರಲ್ಲ. ಸೊ ನಾನು ರಾಜಕೀಯ ಪಕ್ಷಗಳಿಗೆ ನಾನು ಪ್ರಶ್ನೆ ಮಾಡ್ತಾ ಇರೋದು ಈ ಮೂಲಕ ಏನಂದ್ರೆ, ಅವ್ರಿಗೆ ಒಂದು ಎಂಪವರ್ಮೆಂಟ್ ಕೊಡ್ಬೇಕು. ನಾವು ಇದು ಎಲ್ಲರೂ ಸಮಾನರು, ನಾವು ಅವರು ಈಕ್ವಾಲಿಟಿ ಅಂತ ಎಲ್ಲ ಪಕ್ಷಗಳು ಹೇಳ್ಕೊತಾ ಇದೆ ಅಂದ್ಮೇಲೆ ಎಲ್ಲರಿಗೂ ಸಮಾನತೆ ಕೊಡ್ಬೇಕು, ಅವಾಗ್ಲೇ ನಾವು ಮುಂದೆ ಬರೋದು ಅಂತ ನಾನು ಹೇಳಕ್ಕೆ. ಒಳ್ಳೆ ಮಾತನ್ನ ಇವರು ಹೇಳಿದ್ರು. ಅಂದ್ರೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಅಭ್ಯರ್ಥಿಗಳ ಕಣಕ್ಕಿಳಿಸುವಂತಹ ಸಂದರ್ಭದಲ್ಲಿ ನೋಡ್ತಾರೆ ಕೊಡ್ಬೇಕಾ ಬೇಡವಾ, ಆ ರೀತಿಯ ಲೆಕ್ಕಾಚಾರಗಳು ಆಗ್ತಾ ಇದೆ. ಮಹಿಳೆ ಅನ್ನುವ ಸಿಂಪತಿಯ ಮೇಲೆ ಕೊಡ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿ. ಹಾಗಾಗಿ ಮಹಿಳೆಯರು ಒಬ್ರಿಗೆ ಕೊಡ್ಬೇಕು ಅನ್ನುವ ರೀತಿಯಲ್ಲಿ ಆಗ್ತಾ ಇದೆಯಾ ಪಕ್ಷಗಳಲ್ಲಿ? ಅಂದ್ರೆ ನಾವು ಅವ್ರ ಮುಂದೆ ಹೇಳ್ಬೋದು ನಾವು ಮಹಿಳೆಯರಿಗೆ ಕೊಟ್ಟಿದೀವಿ ಅನ್ನುವ ರೀತಿಯಲ್ಲೇ ಆಗ್ತಾ ಇದೆಯಾ? ಹೇಗೆ ಬೇಕು, ಯಾಕಂದ್ರೆ ಒಂದ್ ಸಂಸಾರದ ನೊಗ ಆಕೆ ಹೊರಕ್ಕೆ ಎಷ್ಟು ಬಲಿಷ್ಠ ಇದ್ದಾಳೆ,
ಸೊ ಯಾವುದೇ ಕೆಲಸ ಮಾಡೋಕ್ಕೂ ಆಕೆ ಶಕ್ತಿ ಇದೆ. ಸೊ ಒಂದ್ ಖಾತೆ ಕೊಟ್ರು ಅದನ್ನ ಸಮರ್ಥವಾಗಿ ನಿಭಾಯಿಸೋ ಶಕ್ತಿ ಹೆಣ್ಣಿಗಿದೆ, ಕೊಡ್ಬೇಕು. ಮಂಡ್ಯ ಲೋಕಸಭಾ ಎಲೆಕ್ಷನ್ಗೆ ಈಗ ಕುಮಾರಸ್ವಾಮಿ ಅವರೇ ಆಗಿರ್ಲಿ ಇಲ್ಲ ಯಾರೇ ಆಗಿರ್ಲಿ, ನಾವು ಮಹಿಳೆಯರಿಗೆ ಸಬಲೀಕರಣಕ್ಕೆ ಪ್ರೋತ್ಸಾಹ ಕೊಡ್ತೀನಿ ಅಂದಿದ್ರೆ ಸುಮಲತಾ ಅವ್ರು ನಿಂತಿದ್ದಾರೆ. ಈಗ ಇದು ಪುರುಷ ಸಮಾಜ ಅಲ್ವಾ, ಸುಮಲತಾ ಅವ್ರು ನಿಂತಿದ್ದಾರೆ, ಬಿಡು ನನ್ನ ಮಗನ್ ನಿಲ್ಸೋದೆ ಬೇಡ, ನನ್ಗೆ ಅಧಿಕಾರ ಆಸೆ ಇಲ್ಲ, ನನ್ನ ರಾಜ್ಯ ಮುಂದುವರಿಬೇಕು, ನನ್ನ ಪಕ್ಷ ಬೆಳಿಬೇಕು. ಕುಮಾರಸ್ವಾಮಿ ಎಷ್ಟೋ ಮೇಲಕ್ಕೆ ಹೋಗ್ಬಿಡ್ತಾ ಇದ್ರು, ಸುಮಲತಾ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳಿ, ನಾವ್ ಯಾವ ಕ್ಯಾಂಡಿಡೇಟ್ನು ನಿಲ್ಸಲ್ಲ, ನನ್ನ ಮಗನೂ ನಿಲ್ಲಲ್ಲ, ನನ್ನ ರಾಜ್ಯ ಉದ್ದಾರ ಆಗ್ಬೇಕು, ಮಹಿಳೆಯರ ಸಬಲೀಕರಣ ಆಗ್ಬೇಕು, ಸುಮಲತಾ ಅವರು ಗಲ್ಲಿಯಿಂದ ಡಿಲ್ಲಿಗೆ ಸೌಂಡ್ ಮಾಡ್ಬೇಕು ಅಂತ ಅವ್ರು ಹೇಳ್ಬೋದಾಗಿತ್ತಲ್ಲ. ರಾಜಕೀಯ ಅಧಿಕಾರ ಪ್ರತಿಯೊಂದು ಇದೆ ಮೇಡಮ್, ತಮ್ಮ ಸ್ವಂತ ಏನು ಉಪಯೋಗ ಒಪ್ಕೊಳ್ತೀರಾ ನೀವು ಕೂಡ ಇದನ್ನ ಅಂತ ಹೇಳಿ ನಿಸ್ವಾರ್ಥವಾಗಿ ಅವ್ರ ಆಸ್ತಿ ಮಾಡ್ಕೊಳಕಲ್ದೆ ದೇಶ ಸೇವೆ ಮಾಡ್ಬೇಕು ಅಂತ ಯಾರು ನಿಲ್ತಾರೋ ಅವ್ರಿಗೆ ವೋಟ್ ಮಾಡಿ. ನಿಮ್ಗೆ ಅನ್ಸುತ್ತ ಪಕ್ಷಗಳಲ್ಲಿ ಈಗಾಗಲೇ ಈ ರೀತಿಯಾದಂತಹ ಅವಕಾಶಗಳು ಸಿಗ್ತಾ ಇಲ್ಲ ಮಹಿಳೆಯರಿಗೆ, ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಮಹಿಳೆಯರನ್ನ ಬಳಸಿಕೊಳ್ತಾ ಇದ್ದಾರೆ, ಕೇವಲ ವೋಟ್ ಬ್ಯಾಂಕ್ ಮಹಿಳೆ ಅನ್ನೋದು ಅಂತ ಅನ್ಸುತ್ತೆ. ಹೌದು, ವುಮೆನ್ಸ್ ಗೆ ಕೊಡ್ಬೇಕು ಅಂತಂದಾಗ ಒಬ್ಬ ಕಾರ್ಪೊರೇಟರ್ ಮೇಲಿದ್ದವನು ಅವನೇನ್ ಮಾಡ್ದ, ತಕ್ಷಣ ಏನ್ ಮಾಡ್ದ, ಅವ್ನ ಹೆಂಡತಿಗೆ ಶಿಫ್ಟ್ ಮಾಡ್ದ, ಅವ್ನಿಗಿದ್ದ ಒಂದ್ ಪವರ್ ಏನ್ ಮಾಡ್ದ, ಹೆಂಡತಿಗೆ ಶಿಫ್ಟ್ ಮಾಡ್ದ. ಬಟ್ ಸ್ಟಿಲ್ ಆದ್ರೆ ಇವಳು ಸುಮ್ನೆ ನಿಂತಿದ್ದಾಳೆ, ಹಿಂದೆ ಇದ್ ಮಾಡ್ತಿರೋದು ಎಲ್ಲ ಪುರುಷ. ಇಂಡೈರೆಕ್ಟ್ಲಿ ಇದ್ರಿಂದ ಏನ್ ಅರ್ಥ ಆಗ್ತಿದೆ, ಅವನು ಅವಳು ನಿಲ್ಸ್ಬಿಟ್ಟು ಸುಮ್ನೆ ಒಂದು ಏನೊಂದು ಪಪೇಟ್ ಶೋ ತೋರಿಸೋತರ ಅವಳ ಬದಲು ನಾನೇ ಮಾಡ್ಬೋದು ಅನ್ನೋ ಒಂದು ಡಾಮಿನೇಷನ್ ಅಲ್ಲಿ ಕಾಣಿಸ್ತಿದೆ. ಓಕೆ, ರಾಷ್ಟ್ರೀಯ ಪಕ್ಷದಲ್ಲಿ ಈಗ ಒಂದು ಹುದ್ದೆಯನ್ನು ನಾವು ಗಮನಿಸೋದು, ರಾಜ್ಯಾಧ್ಯಕ್ಷ ಹುದ್ದೆ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಹುದ್ದೆಯನ್ನ ಎಲ್ಲಾ ಪಕ್ಷಗಳು ಕೊಡುವಂತಹ ಸಾಮರ್ಥ್ಯ ಇದ್ರು ಕೂಡ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ ಹೇಗೆ? ಅವ್ರು ಕೇಪಬಲ್ ಅಂತ ಅನ್ಸಿದ್ರೆ ಯಾವ ಪಾರ್ಟಿ ಬೇಕಾದ್ರೂ ಕೊಟ್ಟೆ ಕೊಡುತ್ತೆ. ಪಾರ್ಟಿಗಳು ಕೊಟ್ಟಿದೆಯಾ ನಿಮ್ಗೆ ಅನ್ಸಿದ್ಯಾ ಯಾವ ಪಾರ್ಟಿ ಕೊಟ್ಟಿದೆ? ಸದ್ಯಕ್ಕೆ ಯಾವ ಪಾರ್ಟಿನೂ ಇಂದಿರಾ ಗಾಂಧಿ ಕಾಲದಲ್ಲಿ ಅವ್ರು ಇಂದಿರಾ ಗಾಂಧಿ ನಿಂತ್ಕೊಂಡಿದ್ರು. ಅದಾದ್ಮೇಲೆ ಅವರು ಮಹಿಳೆಯರು ನಿಂತಿಲ್ಲ ಅನ್ಕೊಂಡಿವ, ಸೊ ಅವ್ರು ಕೊಡಕ್ಕೆ ಬಂದಿಲ್ಲ. ಸೊ ಇವಾಗೂ ಅವ್ರಿಗೆ ಆಪರ್ಚುನಿಟಿ ಇದೆ, ಇವಾಗ ಅವ್ರು ನಿಂತ್ಕೊಂಡ್ರೆ ನಿಜವಾಗ್ಲೂ ಕೊಟ್ಟೆ ಕೊಡ್ತಾರೆ, ಅವ್ರು ಕೇಪಬಲ್ ಆಗಿದ್ರೆ ನಿಜವಾಗ್ಲೂ ಕೊಡ್ತಾರೆ. ಎಕ್ಸಾಂಪಲ್ ನಿರ್ಮಲಾ ಸೀತಾರಾಮನ್, ಅವ್ರು ನಿಂತ್ಕೊಂಡ್ರೆ ಒಂದು ಹುದ್ದೆನ ಈ ಸಲ ಕೊಡ್ತಪ್ಪ, ಆದ್ರೆ ಈ ಅಷ್ಟೂ ವರ್ಷಗಳಿಂದ ಸರ್ಕಾರಗಳು ಬಂದ್ವಲ್ವ, ಅಷ್ಟೂ ವರ್ಷಗಳಿಂದ ಈ ಪಕ್ಷಗಳು ಇದ್ವಲ್ವ, ಹಾಗಾದ್ರೆ ಕೊಟ್ಟಿದ್ಯಾ ಅಂತ? ಇಲ್ಲ ಮ್ಯಾಮ್, ಕೊಟ್ಟಿಲ್ಲ. ವಿಮೆನ್ ಅಂತ ಬಂದಿದ ತಕ್ಷಣ ಸೆಕೆಂಡ್ ಥಾಟ್ ಏನಕ್ಕೆ ಬರುತ್ತೆ? ಇವಾಗ ವರ್ಚಸ್ ಇರೋ ನಾಯಕಿ ಇದ್ರೆ ಪಕ್ಕ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಇವಾಗಿರೋ ನಾಯಕರು ಸೋ ಕಾಲ್ಡ್ ಪುರುಷ ನಾಯಕರು ಎಲ್ಲ ವರ್ಚಸ್ ಇರೋರೇನಾ? ನೋಡಿ ನಡೀತಿದೆ ಅಲ್ವಾ ನಮ್ ಕರ್ನಾಟಕದಲ್ಲಿ ರಾಜಕೀಯ, ಹೆಂಗ್ ನಡೀತಿದೆ, ಯಾವ ಮಟ್ಟದಲ್ಲಿ ನಡೀತಿದೆ? ಎಲ್ಲರಿಗೂ ಗೊತ್ತು ರಾಜಕಾರಣಿಗಳಿಗೆ ಎಷ್ಟು ಕೀಳರಿಮೆ ಇದೆ ಅಂತ, ಅವ್ರ ಮೇಲೆ ಎಷ್ಟು ಕೀಳರಿಮೆ ಇದೆ ನಮಗೆ, ನಾವು ಪೊಲಿಟಿಷಿಯನ್ಸ್ ಅಂದ್ರೆ ಎಷ್ಟು ಕೀಳಾಗಿ ನೋಡ್ತೀವಿ. ಇವಾಗ ಅವ್ರಿಗೆಲ್ಲ ವರ್ಚಸ್ ಇದೆ ಅಂತ, ನಾವು ವರ್ಚಸ್ ಇರೋ ನಾಯಕಿ ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಇವಾಗಿರೋ ನಾಯಕರೆಲ್ಲ ಕೇಪಬಿಲಿಟಿ ಇರೋರೇನಾ? ಅದೇ ವರ್ತ್ ಆಫ್ ಇಟ್. ಪುರುಷರಲ್ಲಿ ಇರುವಂತವ್ರಿಗೂ ಕೂಡ ಕೆಲವೊಂದಷ್ಟು ಜನರಿಗೆ ಆ ಒಂದು ಅವಕಾಶಗಳಿದೆ ಅಥವಾ ಕೇಪಬಿಲಿಟಿ, ಎಲ್ಲರಿಗೂ ಇಲ್ಲದಿದ್ರು ಕೂಡ ಅವಕಾಶಗಳು ಸಿಕ್ಕಿಲ್ವಾ ಹಾಗಾದ್ರೆ ಎಲ್ಲ ಪಕ್ಷಗಳಲ್ಲಿ ಅನ್ನುವಂಥದ್ದು? ಇವಾಗ ಕೊಟ್ಟಿರೋ ಅವಕಾಶಗಳೆಲ್ಲ ಕರೆಕ್ಟ್ ಆಗಿರೋ ವ್ಯಕ್ತಿಗಳಿಗೆ ಕೊಟ್ಟಿದ್ದೀರಾ? ಇಲ್ಲಿರೋರ್ ಯಾರು ರಾಜಕೀಯ ಪರಿಣಿತರಲ್ಲ, ಇವ್ರ್ಯಾರಿಗೂ 5 paisa ರಾಜಕೀಯ ಜ್ಞಾನ ಇಲ್ಲ. ಯಾರು ಯಾವ್ದ್ರಲ್ಲೂ ಪರ್ಫೆಕ್ಟ್ ಅಲ್ಲ, ಸಾಯೋ ತನಕ ಕಲಿಯೋದಿರುತ್ತೆ, ಹಂಗ ಒಬ್ರನ್ನ ಡಿಗ್ರೇಡ್ ಮಾಡಬಾರ್ದು. ಎಲ್ಲಾ ಪಕ್ಷಗಳು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತಾ ಎಲ್ರಿಗೂ? ಹೌದು. ಒಂದ್ ವೇಳೆ ಅಂತಹ ಪಕ್ಷಗಳನ್ನ ರಿಜೆಕ್ಟ್ ಮಾಡ್ತೀರ, ಒಂದ್ ವೇಳೆ ಅವಕಾಶ ಕೊಡದಂತಹ ಪಕ್ಷಗಳನ್ನ ನೀವೆಲ್ಲರೂ ರಿಜೆಕ್ಟ್ ಮಾಡ್ತೀರಾ ಹೇಗೆ ಯುವ ಜನತರಾಗಿ? ಓಕೆ, ಈ ಮೂಲಕ ಪಕ್ಷಗಳಿಗೆ ಏನ್ ಹೇಳಕ್ ಬಯಸ್ತಾರೆ ಕೊನೆಯದಾಗಿ ಒಬ್ಬೊಬ್ರು? ಈಗ ಪ್ರಾದೇಶಿಕ ಪಕ್ಷಗಳಾಗ್ಲಿ ಅಥವಾ ರಾಷ್ಟ್ರೀಯ ಪಕ್ಷಗಳಾಗ್ಲಿ ಮಹಿಳೆಯರಿಗಿರೋ ಮೀಸಲಾತಿನ ಅವ್ರು ಸಂಪೂರ್ಣ ಉಪಯೋಗಿಸ್ಕೊಳ್ಳೋದಕ್ಕೆ ಅನುವು ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಓಕೆ, ನೀವು ಯಾವುದೇ ರೀತಿ ಪ್ರೆಷರ್ ಹಾಕದೆ ತನ್ನ ಕಾರ್ಯನ ಸಮರ್ಥವಾಗಿ ನಿರ್ವಹಿಸೋದಕ್ಕೆ ಆಕೆಗೆ ಅವಕಾಶ ಕೊಡ್ಬೇಕು. ಹಾಗೇನೆ ಅವಳಿಗೆ ಅವಕಾಶವನ್ನ ಎಲ್ಲಾ ಪಕ್ಷಗಳು ನೀಡಬೇಕು. ಹೌದು, ನೀಡ್ಬೇಕು ಖಂಡಿತ. ಯುವ ಮತದಾರರಾದ ನಾವು ನಮ್ಮ ಹಕ್ಕನ್ನ ಜವಾಬ್ದಾರಿಯಿಂದ ಚಲಾಯಿಸುತ್ತೇವೆ. ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಹಕ್ಕನ್ನ ಚಲಾಯಿಸುತ್ತೇವೆ. ಇದು ನಮ್ಮ ಪ್ರತಿಜ್ಞೆ. ಮಹಿಳಾ ಪ್ರಾತಿನಿಧ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಪಕ್ಷಗಳ ನಿಲುವೇನು, ಯಾವ ಕಾರಣಕ್ಕಾಗಿ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಪ್ರಾದೇಶಿಕ ಪಕ್ಷಗಳು ಮಹಿಳೆಯರಿಗೆ ಇನ್ನಷ್ಟು ಅವಕಾಶವನ್ನ ನೀಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ವಿಜಯ ಕಾಲೇಜಿನ ಸ್ಟೂಡೆಂಟ್ಸ್ ಮಾತನಾಡಿರೋದನ್ನ ನೋಡಿದ್ರಲ್ಲ. ಇದು ಕೇವಲ ಇವರ ಅಭಿಪ್ರಾಯ ಮಾತ್ರ ಅಲ್ಲ, ಯುವ ಜನತೆಯ ಅಭಿಪ್ರಾಯ ಅಂತ ಹೇಳ್ತಾ ಇವತ್ತಿನ ವೇಮಾಲ್ ಪ್ರೆಸೆಂಟ್ ಯೂತ್ ವಾಯ್ಸ್ ಪ್ರೊವೈಡ್ ಬೈ ಶ್ರೀದಾತ್ರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನೋಡ್ತಾ ಇದ್ದೀನಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.